What is up gamers, welcome back to the new gameplay video of GTA 5. So welcome. So ನಾನು ಇವತ್ತು ನಮ್ಮ ಮನೆದು ಟೆನ್ನಿಸ್ ಕೋರ್ಟ್ ಅಲ್ಲಿ ಬಂದಿದ್ದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಯಾ, ಟೆನ್ನಿಸ್ ಕೋರ್ಟ್ ಅಂತೂ ಮಸ್ತ್ ಆಗಿದೆ. ಟೆನ್ನಿಸ್ ಆಡಕ್ಕೆ ನನ್ನ ಜೊತೆ ಯಾರು ಇದ್ದಿಲ್ಲ, ಬಟ್ ಇಟ್ಸ್ ಓಕೆ. ತುಂಬಾ ದಿವಸದಿಂದ ನೀವು ಕೇಳ್ತಾನೆ ಇದ್ರಿ ಇಂಡಿಯನ್ ಗಾಡಿ ತಗೋಬಾ ಅಂತ. ಸೊ ಇವತ್ತು ನಾನೊಂದು ಇಂಡಿಯನ್ ವೆರಿ ಪ್ರೌಡ್ ಕಾರ್, ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮಹೇಂದ್ರ ಥಾರ್ನ ಬುಕ್ ಮಾಡಿ ಅದನ್ನು ತರಿಸಿದ್ದೀನಿ. ಸೊ ಅದು ಅಲ್ಲಿ ಗ್ಯಾರೇಜಲ್ಲಿ ನಿಂತಿದೆ, ಅಂದರೆ ಗ್ಯಾರೇಜ್ ಅಂದರೆ ಡೆಲಿವರ್ ಮಾಡ್ತಾರಲ್ಲ, ಆ ಗ್ಯಾರೇಜಲ್ಲಿ ನಿಂತಿದೆ. ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗುವ ಮುಂಚೆ ನಾವು ನಮ್ಮ ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳೋಣ. ಸೊ ತುಂಬ ದಿವಸದಿಂದ ಎಲ್ಲರೂ ಕೇಳ್ತಾಯಿದ್ರು ಇಂಡಿಯನ್ ಗಾಡಿ ಗುರು ಅಂತ. ಸೊ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯನ್ ಕಾರ್ ತಂದಿದ್ದೀನಿ. ಸೊ ಹೆಂಗಿರುತ್ತೆ ನೋಡಾದ್ಮೇಲೆ ಇಲ್ಲಿ ಹೆಂಗಿರುತ್ತೆ ಅಂತ. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೇನೋ ಗುಡ್ ನ್ಯೂಸ್ ಇದೆ. ಸೊ ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಲಾಸ್ಟ್ವರೆಗೂ ನೋಡಬೇಕು. ನಾನು ಲಾಸ್ಟಲ್ಲೇ ಸರ್ಪ್ರೈಸ್ ಅನ್ನೋದು. ಸೊ ಯಾರ್ಯಾರಿಗೆ ಆ ಸರ್ಪ್ರೈಸ್ನ ನೋಡಬೇಕು, ಪ್ಲೀಸ್ ಲಾಸ್ಟ್ವರೆಗೂ ನೋಡಿ. ನೀವಂತೂ ಶಾಖೆ ಆಗೋಗ್ತೀರ ಅನ್ಕೊಳ್ಳಿ. ಸೊ ಆ ಸರ್ಪ್ರೈಸ್ನ ನೋಡೋಕೆ ರೆಡಿ ಇರಿ. ನಮ್ಮ ಕಾರಲ್ಲಿ ಕೂತ್ಕೊಂಡು ಜಲ್ದಿ ಎಕ್ಸೈಟ್ಮೆಂಟಲ್ಲಿ ಮೈಕಲ್ಲು ಹೆವಿ ಸ್ಪೀಡಲ್ಲಿ ಹೋಯ್ತವನೆ ಇವಾಗ. ಆಲ್ ರೈಟ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಎಲ್ಲಿ. ಥೂ, ನಾನು ಮ್ಯಾಪ್ ನೋಡ್ತಾ ಹಂಗೆ ಗುದ್ಬಿಟ್ಟೆ ಗಾಡಿನ. ಸೊ ನೀವು ಲಾಸ್ಟ್ ವೀಡಿಯೋಲಿ ನೋಡಿರ್ತೀರ, ಇದನ್ನು ಗುದ್ಬಿಟ್ಟು ಫುಲ್ ನಾಸ್ತಿ ಮಾಡಾಕಿದ್ದೆ, ಇವಾಗ ಸರಿ ಮಾಡ್ಕೊಂಡ್ಬಂದಿದ್ದೆ, ತಿರ್ಗಾ ಗುದ್ಬಿಟ್ಟೆ. ಈ ಗಾಡಿ ಒಂಥರ ಹೆಂಗು ತಗೋರು, ಗುದ್ದು ಸರಿ ಮಾಡು, ಆ ಥರ ಗಾಡಿ ಇದು. ಸೊ ನನ್ನ ಗ್ಯಾರೇಜ್ ಇಲ್ಲಿ ಅಂತ ಗೊತ್ತಿಲ್ಲ, ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ರೀ. ಆದ್ರೆ ಗೇಮರ್ಸ್, ನಾನು ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಾಗಿದೆ. ಸೊ ಥಾರ್ಗಂತೂ ನಾನು ಬೇಜಾನ್ ಎಕ್ಸೈಟಿಂಗ್ ಆಗಿದ್ದೀನಿ, ಯಾಕಂದರೆ ಒನ್ ಆಫ್ ಮೈ ಡ್ರೀಮ್ ಕಾರ್ ಅದು. ಅಂದರೆ 4x4 ಏನು ಲುಕ್ಸ್ ಇದೆ ಗುರು ಗಾಡಿ, ಆನೆ ಅನ್ಕೊಳ್ಳಿ ಗಾಡಿ. ಸೊ ಅದು ಗೇಮಲ್ಲಿ ತರಕ್ಕಂತೂ ನಾನು ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ನಿಮ್ದು ಯಾವುದು ಫೇವ್ರೆಟ್ SUV ಅಂತ ಕಮೆಂಟ್ ಮಾಡೀಲಿ. ಸೊ ನಮ್ಮ ಗ್ಯಾರೇಜ್ ಇನ್ನೇನು ಬಂದ್ಬಿಡ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಇದೇ ನಮ್ಮ ಗ್ಯಾರೇಜು. ಸೊ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು, ಲೆಫ್ಟ್ ಹೋಗಿ ಆರ್ಡರ್ ಗೇಮರ್ಸ್ ಹಿಂಗೆ ಬಂದರೆ ಓ ಶರ್ಟ್ ಇಲ್ಲೇ ಇದೆ ನಮ್ಮ ಥಾರು. ಓಪನ್ ಜಿಪ್ ಬೇರೆ, ಅದೊಂದು ಸೀನು. ಆಲ್ ರೈಟ್, ನಮ್ಮ ಗಾಡಿನ ಹಿಂಗೆ ನೆನೆಸ್ಬಿಡೋಣ. ಓಕೆ, ಏನು ಪಾರ್ಕಿಂಗ್ ನೋಡ್ಗುರು, ನೋಡ್ಬೋದು ನಮ್ಮ ಥಾರ್ ಇಲ್ಲಿ ರೆಡ್ಡಿಯಾಗಿ ನಿಂತಿದೆ, ಹೆವಿ ಆಗಿದೆ ಅಂದ್ಕೊಳ್ಳಿ. ರೆಡ್ ಕಲರ್ ಬೀಸ್ಟ್ ಅಂದರೆ ಬೀಸ್ಟ್ ಗುರು ಗಾಡಿ, ಹೆವಿ ಆಗಿದೆ ಗಾಡಿ ಮಾತ್ರ. ಆಲ್ ರೈಟ್, ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು ನಿಮಿಷ ಹೊರಗಡೆ ತಗೊಂಡು ಹೋಗ್ತೀನಿ. ಸ್ವಲ್ಪ ಮಾಡಿಫೈ ಆಗಿದೆ ಗಾಡಿ, ತೋರಿಸ್ತೀನಿ. ಪಾರ್ಕಿಂಗ್ ಲಾಟಲ್ಲಿ ಹಾಕ್ಬಿಟ್ಟು ಈ ಸೈಡ್ ಬರಲಿ. ನೋಡ್ತಾ ಇರ್ಬೋದು ನೀವು ಗಾಡಿ ಏನು ಲುಕ್, ಖತರ್ನಾಕ್ ಆಗಿದೆ ಲುಕ್ಸ್ ಮಾತ್ರ. ಎಕ್ಸಾಕ್ಟ್ಲಿ ಥಾರೇ ಇದು ನಿಜವಾಗ್ಲೂ. ಆದರೆ ಓಪನ್ನು, ಇದಕ್ಕೆ ನೀವು ಕಮೆಂಟ್ ಮಾಡಿ ಇದು ರೂಫ್ ಹಾಕ್ಬೇಕಾ ಬೇಡವಾ ಅಂತ. ಸೊ ಇವಾಗ ರೂಫ್ ಇಲ್ಲ, ಮಸ್ತಾಗಿ ಓಪನ್ ಜೀಪ್ ಇದೆ. ಇದ್ರಲ್ಲಿ ಆಫ್ ರೋಡ್ ಹಿಡಿಯೋಕ್ಕಂತೂ ಮಜಾ ಬರುತ್ತೆ. ಸೊ ಇರಿ, ನಾನು ಲುಕ್ಸ್ ತೋರಿಸ್ತೀನಿ ಇಲ್ದಿಬಿಟ್ಟು. ಗಾಡಿ ಸೌಂಡ್ ನೋಡಿದ್ರಲ್ಲ, ಇದ್ರ ಟೈರ್ಸ್ ಮಾಡಿಫೈಡ್ ಆಗಿದೆ ನೋಡಿ ಗುರು, ಏನು ಸೈಕ್ ಆಗಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೀವು ಕೆಳಗಡೆ. ಸೊ ಮಸ್ತ್ ಹೆಡ್ಲೈಟ್ ಎಲ್ಲ ಮಾಡಿಫೈ ಮಾಡಾಕಿದೆ. ಸೊ ನಿಮಗೆ ಒಂದೇ ನೋಟಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಇವಾಗನೇ ಕಮೆಂಟ್ ಮಾಡಿ, ಹೋಗಿ. ಸೊ ನೀವು ನೋಟಿಸ್ ಏನು ಗೊತ್ತಾ, ಇಲ್ಲಿರೋದು ನಂಬರ್ ಪ್ಲೇಟ್ ನೋಡಿ ಗುರು. ನಂಬರ್ ಪ್ಲೇಟಲ್ಲಿ ಬರೆದಿದೆ KA010001. ಸೊ ಗಾಡಿ ನಂಬರ್ ನೋಡಿನೇ ಬೇಜಾರಾಗಿಲ್ವಾ, ಏನು ಸಿಕ್ಕಾಗೈತೆ. KA01 ಅಂದರೆ ಕರ್ನಾಟಕ ಕೋರ್ಮಂಗಲ ರಿಜಿಸ್ಟ್ರೇಷನು. ಮಸ್ತು. 0001 ಒಂಥರ ಯುನಿಕ್ ಆಗಿತ್ತು ಗಾಡಿ ನಂಬರು, ಅದಕ್ಕೆ ಫ್ರಾಂಕ್ಲಿ ಮೈಕಲ್ ಅದನ್ನು ಇಸ್ಕೊಂಡ. ಸೊ ಅದು ಇಲ್ಲಿಗಲ್, ಇಲ್ಲಿ ಲಾಸ್ ಆ್ಯಂಟೋಸಲ್ಲಿ. ಆದರೆ ನಮ್ಮನ್ನ ಯಾವನ್ ಕೇಳ್ತಾರೆ ಇಲ್ಲಿ, ಕೇಳ್ದವನಿಗೆಲ್ಲ ತಲೆಗೆ ಸುಟ್ ಬಿಡ್ತೀವಿ ನಾವು. ನಮ್ಮನ್ನ ಯಾವನ್ ಕೇಳ್ತಾರೆ. ಇಲ್ಲಿ ನೋಡ್ಬೋದು ಇಂಟೀರಿಯರ್ ಹಿಂಗಿದೆ. ಬೇಸಿಕ್ ಥಾರ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ, ಹಂಗೆ ಇದೆ. ರಿಮ್ ಗಿಮ್ ಎಲ್ಲ ಮಾಡಿಫೈ ಮಸ್ತಾಗಿ ಮಾಡಿದ್ದೀನಿ ಗಾಡಿನ ಮಾತ್ರ. ಇವಾಗ ನಮ್ಮ ಗಾಡಿನ ಇಲ್ಲಿಕ್ಕಿರೋಣ ಒಂದು ನಿಮಿಷ. ಆರ್ಡರ್ ಗೇಮರ್ಸ್, ಜಿಮ್ಮಿ ಫೋನ್ ಮಾಡಿದ್ದ, ಏನೋ ಸೀನ್ ಆಗಿದೆ ಅಂತೆ. ಥೂ ಆ ನನ್ನ ಮಗನಿಗೆ ಏನಕ್ಕೆ ನಾನು ನಂಬಿಟ್ಟು ಬೈಕ್ ಕೊಡ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇರಿ ಒಂದು ನಿಮಿಷ ಮ್ಯಾಪ್ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಡರ್ ಗೇಮರ್ಸ್ ಏನು ಸೀನ್ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಅಂತೀನಿ ನೋಡಿ. ಸೊ ನಮ್ಮ ಡಿ ವಿ ಅಣ್ಣಂದು ಬೈಕು ZX10RR ತಗೊಂಡೋಗ್ತೀನಿ ಅಂತ ಕಾಲೇಜಿಗೆ ತಗೊಂಡೋಗ್ತೀನಿ ಅಂತ ತಗೊಂಡೋದ ನನ್ನ ಮಗ ಜಿಮ್ಮಿ, ಅಂದರೆ ಮೈಕಲ್ ಮಗ ಜಿಮ್ಮಿ. ಸೊ ಹೋದ ತಗೊಂಡೋದ, ಕಾಲೇಜ್ ಮುಗ್ದಾದ್ಮೇಲೆ ರೌಂಡ್ ಹೋಗ್ತೀನಿ ಅಂತ ಹಂಗೆ ಹೈವೇ ಹತ್ರ ಹೋಗ್ಬಿಟ್ಟು ಯಾವುದೋ ನೀರೊಳಗಡೆ ಸಿಕ್ಸಾಕ್ಬಿಟ್ಟಿದ್ದಾನಂತೆ ಗಾಡಿನ. ಯಪ್ಪ ಹೆವಿ ಸೀನ್ ಆಗ್ತದೆ. ಅದು ಎಲ್ಲಿಯಾಕೂ ಆಗ್ತಾ ಇಲ್ಲ ಅಂತೆ, ಇನ್ನೊಂದು ಗಾಡಿ ಎಲ್ಲಿಯಾಕೆ ತಂದ ಅಂತೆ, ಅದು ಸಹ ಸಿಕ್ಕಾಕೊಂಡ್ಬಿಡ್ತಂತೆ ನೀರಲ್ಲಿ. ಹೆವಿ ಸೀನು. ಸೊ ಆ ಗಾಡಿನ ಎತ್ಕೊಳಕ್ಕಾಗಿಲ್ಲ ನಮ್ಮ ಮಹೇಂದ್ರ ಥಾರ್ ಇಂಡಿಯನ್ ಕಾರು ಎಲಿಯಕ್ಕಾಗುತ್ತಾ ಇಲ್ವ ಅಂತ ನೀವು ನೋಡ್ತೀರಾ ಅಂದರೆ ಲಾಸ್ಟ್ವರೆಗೂ ನೋಡ್ತಾ ಇರಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಓಕೆ ಓಕೆ ನಮ್ಮ ಗಾಡಿ ನನಗಂತೂ ಹೆವಿ ಭಯ ಆಗ್ತದೆ ಮೈಕಲ್ಗೆ ಸಹ ನನಗೆ ಸಹ. ಯಾಕಂದರೆ ನೀರೊಳಗಡೆ ಬಿಟ್ಬಿಟ್ಟಿದ್ದೇನಂತೆ ಗಾಡಿ, ಇಂಜಿನ್ ಒಳಗಡೆ ನೀರು ಹೋಗಿ ಬೋರ್ಗಿರ್ ಏನಾದರೂ ಸೀಸ್ ಆಗಿಬಿಟ್ರೆ ತಿರ್ಗಾ ಖರ್ಚುಗುರು. ಆವತ್ತು ತಾನೇ ಅಷ್ಟೊಂದು ಖರ್ಚು ಮಾಡ್ದೆ ಮೈಕಲ್ಲು. ಸೊ ಆ ಜಿಮ್ಮಿನ ಫಸ್ಟು ಕೆನೆ ಮೇಲೆ ಒಂದೆರಡು ಹಾಕಿದ್ರೆ ಮಸ್ತಾಗಿರುತ್ತೆ, ತಿಕ್ಕದ ಮೇಲೆ ಹಾಕಬೇಕು ನನ್ನ ಮಗನಿಗೆ. ಆಲ್ರೈಟ್, ನಾವು ನಮ್ಮ ಥಾರ್ನ ಎರಾಬಿರಿ ಹೇಳ್ಕೊಂಬರ್ತಾಯಿದ್ದೀವಿ. ಹೊಸ ಗಾಡಿಗುರು, ಇದಕ್ಕೆ ಸ್ಕ್ರ್ಯಾಚ್ ಬಿದ್ದರೆ ನೋಡಿ, ಹೊಸ ಗಾಡಿಗೆ ಸ್ಕ್ರ್ಯಾಚ್ ಬಿದ್ದರೆ ಎದೆ ಮೇಲೆ ಸ್ಕ್ರ್ಯಾಚ್ ಬಿದ್ದಂಗೆ. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಡಿ. ಮತ್ತು ಚಾನಲಿಗೆ ನೀವು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಮಸ್ತಾಗಿರೋ ಕಮೆಂಟ್ ಬರೀರಿ, ನನಗೆ ಅದರಿಂದ ತುಂಬ ಖುಷಿ ಆಗುತ್ತೆ. ಸೊ ನಮ್ಮ ಥಾರದ್ದು ಲುಕ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಯಾ ಇಲ್ಲಿ ನೋಡ್ಬೋದು ಹಿಂದೆಯಿಂದ ಸಹ ಹಿಂಗಿದೆ, ಇಲ್ಲಿ ನೋಡಿ ಸೈಡಿಂದ ಹೆಂಗಿದೆ. ಆಡಿಯೋ ಗೇಮರ್ಸ್ ನಾವು ಇವಾಗ ಬೇಗ ಹೋಗ್ಬಿಡೋಣ, ಜಾಸ್ತಿ ಮಾತುಕತೆ ಬೇಡ. ನಂಗೆ ಗೊತ್ತಿಲ್ಲ ಥಾರ್ ಎಲಿಯಕ್ಕೆ ಆಗುತ್ತಾ ಇಲ್ವಾ ಅಂತ. ನೀವು ನೋಡ್ಬೇಕಂದ್ರೆ ಎಂಡ್ ತನಕ ನೋಡಿ, ಒಂದು ಸರ್ಪ್ರೈಸು ಸಹ ಇದೆ ಎಂಡಲ್ಲಿ. ಆರ್ಡರ್ ಗೇಮರ್ಸ್ ನಾವು ಬಂದಾಗಿದೆ ಪೆಟ್ರೋಲ್ ಬಂಕ್ ಹತ್ರ. ಒಂದು ಬ್ರಿಡ್ಜ್ ಇದೆಲ್ಲ, ಬ್ರಿಡ್ಜ್ ಕೆಳಗಡೆ ಅಂತ ಇದ್ದಪ್ಪ. ಓಯ್ ನಿನ್ನ ಅಜ್ಜಿ ಲೇ, ಹೊಸ ಗಾಡಿಲೋ ಥೂ, ಇಲ್ಲಿ ತನಕ ಗುದ್ದೇ ಇಲ್ಲ ಗುರು, ಅವ್ನು ಬಂದ್ಬಿಟ್ಟು ಇಕ್ಬಿಟ್ಟ. ಸರಿ ಹೋಗ್ಲಿ ಬಿಡಿ, ಇವಾಗ ನಮ್ಮ ಡಿ ವಿ ಅನ್ನೋ ZX10RR ತುಂಬ ಇಂಪಾರ್ಟೆಂಟು. ಸೊ ಮೆತ್ತಗಿಲ್ಸೋಣ ನಮ್ಮ ಗಾಡಿನ. ಆಲ್ರೆಡಿ ಪಿಕಪ್ ಟ್ರಕ್ಕೆ ಎಲಿಯಕ್ಕಾಗಿಲ್ಲ ಅಂದರೆ ನಮ್ಮ ಗಾಡಿ ಏನು ಗುರು ಅಂತ ನನಗೆ ಡೌಟ್ ಆಗ್ತಾಯಿದೆ. ಸೊ ಅವನ್ನ ಹುಡುಕ್ಬೇಕು ಇವಾಗ ಎಲ್ಲಿದ್ದಾನೆ ಅಂತ. ಆಲ್ ರೈಟ್, ಮೆತ್ತಗೆ ಇಲ್ಲಿ ನೋಡ್ಬೋದು 4x4 ಬಾರ್ಜಿಂಗ್ಸ್ ಇದೆ ಗಾಡಿಯಲ್ಲಿ. ಓಕೆ, ನಾವು ಆರಾಮಾಗಿ ತಗೊಳೋಣ. ಇನ್ನು ಅದನ್ನು ಇಲ್ಲಿ ಹಾಕೋಗಿ ನಮ್ಮ ಗಾಡಿ ಸಿಕ್ಕಾಕೊಳ್ಳೋದು ಬೇಡ. ಇಲ್ಲೇ ಒಂದು ಸತಿ ನಿಮ್ಗೆ ನೆನಪಿದೆ ಡ್ರೈವರ್ದು ಗಾಡಿ ಸಹ ಸಿಕ್ಕಾಕೊಂಡ್ಬಿಟ್ಟಿತ್ತು. ಯಾ ಮ್ಯಾನ್, ನೀರಲ್ಲಿ ಹೆಂಗೆ ಮುಳ್ಕೊಂಡು ಬಂತಂದರೆ ಗಾಡಿ ಫಿದಾ ಆಗಿಬಿಟ್ಟೆ ಅನ್ಕೊಳ್ಳಿ ಗಾಡಿಗೆ. ಆಲ್ ರೈಟ್, ನೀವು ಸರ್ಪ್ರೈಸ್ ಏನು ಅಂತ ಕೇಳ್ತಾ ಇದ್ರಲ್ಲ, ನಾನು ಹೇಳ್ತೀನಿ. ಯಾರ್ಯಾರು ನನ್ನ ಫೇಸ್ ನೋಡಿಲ್ಲ ನಿಜವಾಗ್ಲೂ ಕಮೆಂಟ್ ಮಾಡಿ ಅಲ್ಲಿ. ಸೊ ಅವ್ರಿಗೆಲ್ಲ ಒಂದು ಸರ್ಪ್ರೈಸ್ ಇದೆ. ನಾನು ಇನ್ನೊಂದು ಚಾನಲ್ ಮಾಡಿದ್ದೀನಿ ಗುರು, ಆ ಚಾನಲಲ್ಲಿ ಏನೋ ಒಂದು ಸ್ಪೆಷಲ್ ವೀಡಿಯೋ ಬಂದಿರುತ್ತೆ. ಈ ವಿಡಿಯೋ ಹಾಕೋಷ್ಟರಲ್ಲೇ ಬಂದಿರುತ್ತೆ ಆ ವಿಡಿಯೋ. ಸೊ ಪ್ಲೀಸ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಒಂದೇ ಒಂದು ಸತಿ ನೋಡಿಬಿಡಿ ಗುರು. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಬರ್ತಾ ಇರಿ. ಓಕೆನಾ, ನಿಮ್ಮಿಷ್ಟ. ಅದು ಒಂದು ಚಾನಲ್ ಲಿಂಕ್ ಇರುತ್ತೆ, ಪ್ಲೀಸ್ ಹೋಗಿ ಅದರ ವೀಡಿಯೋನ ಫುಲ್ಲಾಗಿ ನೋಡಿ ಮತ್ತು ಎಂಜಾಯ್ ಮಾಡಿ. ಸೊ ಇದೇ ನೀವು ನೋಡಾದ್ಮೇಲೆ ನನ್ನ ಕಮೆಂಟ್ ಮಾಡಿ ಅಲ್ಲಿ. ಆಲ್ ರೈಟ್, ನಾವು ಇವಾಗ ಜಿಮ್ಮಿನ ಹುಡುಕ್ತಾ ಇದ್ದೀವಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಆದಮೇಲೆ ಹೋಗಿ. ಆಲ್ ರೈಟ್, ಓಕೆ. ಜಿಮ್ಮಿ ಎಲ್ಗುರು? ಜಿಮ್ಮಿ 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 ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಗುರು ಎಲ್ಲಿದ್ದಾನೆ ಅಂತ. ಓಕೆ, ಮೆತ್ತಗೆ ತರ್ತಾಯಿದ್ದೀವಿ. ಇಲ್ಲಿ ಇದೆಲ್ಲ ಇದೆ ಡೀರು, ಕಚ್ಗಿಚ್ಬಿಟ್ರೆ ನಮಗೆ. ಆಲ್ರೆಡಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾನೆ ಅಂತ ನಿಜವಾಗ್ಲೂ. ಓಕೆ 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 ಇಲ್ಲೇ ಇದ್ದಾರೆ ಎಲ್ಲರೂ. ಓಕೆ, ನಮ್ಮ ಥಾರ್ನ ಹಿಂಗೆ ತಂದ್ವಿ. ಲೋಯ್ ನನ್ನ ZX10RR ಲೋಯ್ ಅಪ್ಪ ಲೋಯ್ ಗುಮ್ ನನ್ನ ಮಗನೇ. ಆರ್ಡರ್ ಗೇಮರ್ಸ್ ನಾನು ಜಿಮ್ಮಿ ಜೊತೆ ಮಾತಾಡ್ಬಿಟ್ಟೆ. ಈ ನನ್ನ ಮಗ ಯಪ್ಪ 10RR ನನ್ನ ನೀರೊಳಗಡೆ ಮುಳುಗಿಸ್ಬಿಟ್ಟಿದ್ದಾನಲ್ಲ ಗುರು. ಓ ಶಿಟ್, ಗಾಡಿ ಸ್ಟಾರ್ಟ್ ಬೇರೆ ಆಗ್ತಾ ಇಲ್ಲ ಅಂತೆ. ಇವಂದು ಯಾರ್ದು ಅವ್ನ ಫ್ರೆಂಡ್ ಜೀಪು ಸಹ ತಂದ, ಅದು ಸಿಕ್ಕಾಕೊಂಡ್ಬಿಡ್ತಂತೆ. ಯಪ್ಪ ಥೂ ಸೀನ್ಗಳು ಮಾಡ್ದೆ. ಈ ಗಾಡಿ ಸ್ಟಾರ್ಟ್ ಆಗ್ತದ, ಫುಲ್ ನೀರು ಹೋಗ್ಬಿಟ್ಟಿದೆ ಗಾಡಿ ಒಳಗಡೆ. ಯಪ್ಪ ನನ್ಗೆ ಈ ನನ್ನ ಮಗನಿಗೆ ಬೈಕ್ ಕೊಡೋಕ್ಕೆ ಬೇಜಾರು ಗುರು. ಆಲ್ರೈಟ್, ಇಲ್ಲಿ ಒಳಗಡೆನೆ ಸ್ಪಿನ್ ಆಗ್ತದೆ ಟೈರ್, ನೀವು ನೋಡ್ತಾ ಇರ್ಬೋದು. ಬರ ಕೇಳ್ತಾನೆ ಇಲ್ಲ, ಬರೀ ಸೌಂಡ್ ಮಾಡ್ತಾ ಇದೆ ಗಾಡಿ. ಆಲ್ ರೈಟ್ ಅಲ್ಲಾಡ್ತು, ಆದರೆ ಇನ್ನೂ ಎಲ್ಲಿಯೋದು ಬೇಡ, ಇನ್ನೂ ಒಳಗಡೆ ಹೋಗ್ತಾಯಿದೆ ಗಾಡಿ. ಆಲ್ ರೈಟ್ ನಿನ್ನ ತಲೆ ಥೂ ಹೆವಿ ಕೋಪ ಬರ್ತಾಯಿದೆ. ಫುಲ್ ಸೂಟ್ ಎಲ್ಲ ಹಾಲಾಯಿತು. ಈ ನನ್ನ ಮಗನಿಗೆ ನಂಬಿಟ್ಟು ಗಾಡಿ ಕೊಟ್ಟೆ ಅಲ್ಲ, ನನ್ನ ಎಕಡೆ ತಗೊಂಡು ಮೈಕಲ್ಲೇ ಹೊಡ್ಕೊಬೇಕು. ಯಾರಿಗಿತ್ತು ಹೆವಿ ಬೇಜಾರಾಗ್ತಾಯಿದೆ ಗುರು. ನಮ್ಮ ಥಾರಲ್ಲಿ ಟೋಯಿಂಗ್ ಹುಕ್ಕಿದೆ, ನೋಡೋಣ ಟ್ರೈ ಮಾಡಿ ನೋಡೋಣ. ಈ ನನ್ನ ಮಗನ ನಿಜವಾಗ್ಲೂ ಇಲ್ಲೇ ಬಿಟ್ಟು ಹೋಗ್ತೀನಿ, ಏನು ಕಿತ್ಸ್ತಾನೆ ಕಿತ್ಕೊಳ್ಳಿ. ಫಸ್ಟ್ ಈ ಕಾರ್ನ ತೆಗ್ದುಬಿಡೋಣ ಇರಿ ಗುರು. ಓಕೆ, ನಮ್ಮ 4x4 ಥಾರು ಇಂಡಿಯನ್ ಗಾಡಿ. ಕಮೆಂಟ್ ಮಾಡಿ ಹೇಳಿ ಇದು ಎಲ್ಲಿಯಕ್ಕಾಗುತ್ತಾ ಗಾಡಿನಾ ಅಂತ ಇಲ್ಲೋ ಅಂತ. ಸೊ ಏಮ್ ಮಾಡ್ತಾಯಿದ್ದೀನಿ. ಓಕೆ, ಹುಕ್ಕಾಯಿತು ಗಾಡಿಗೆ. ಆಲ್ ರೈಟ್, ನೀವು ನೋಡ್ತಾ ಇರ್ಬೋದು ಒಂದು ವಯರ್ ಥರ. ಆಲ್ರೈಟ್, ಗಾಡಿ ಸ್ಟಾರ್ಟ್ ಆಗಿದೆ. ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 3, 2, 1. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಹೇಂದ್ರ ಥಾರ್ ಎಲ್ಲಿಯಕ್ಕಾಗುತ್ತಾ ಇಲ್ವ ಅಂತ, ನೋಡೋಣ. ಆಲ್ರೈಟ್, ನಮ್ಮ ಗಾಡಿ ಫುಲ್ ದಮ್ ಆಗ್ತದೆ, ಫುಲ್ ದಮ್ ಆಗ್ತದೆ ನೋಡಿ. ಎಲ್ಲಿ ಟ್ರೈ ಅಪ್ಪ, ಅದು ತುಂಬ ಹೆವಿ ಗಾಡಿ ಗುರು. ಆದರೂ ನಮ್ಮ ಥಾರ್ 4x4ಗೆ ಹಾಕಿದ್ದು ಎಲಿತಾ ಇದೆ ಮಸ್ತಾಗಿ. ಆದರೆ ಓಕೆ, ಬಂದಾಯಿತು. ಓಕೆ, ಇದಂತೂ ಬಂದ್ಬಿಟ್ಟಿತು. ಇದೊಂದು ಸ್ವಲ್ಪ ಸೈಡ್ಗೆ ಹಾಕೋಣ. ನಮ್ಮ ಥಾರದ ಪವರ್ ನೋಡಿ ಗುರು, ಅಪ್ಪ ಪವರ್ ನೋಡಿನೇ ಫಿದಾ ಆಗ್ಬಿಟ್ಟೆ ನಾನಂತೂ. ಸೊ ಇದನ್ನು ಇಲ್ಲಿ ಇಕ್ಕೋಣ. ಓಕೆ, ನಮ್ಮ ಮುಕ್ಕೆತ್ಬಿಟ್ಟೆ. ನಮ್ಮ ಇಂಡಿಯನ್ ಗಾಡಿ ಪವರ್, ಇಂಡಿಯನ್ ಗಾಡಿಗೊಂದು ದೊಡ್ಡ ಸೆಲ್ಯೂಟ್ ಗುರು. ಏನು ಪವರ್ ಇದೆ ಗಾಡಿಯಲ್ಲಿ ಗುರು, ಯಪ್ಪ ನೀರೊಳಗಡೆ ಹೋಗಿ ಮುಲ್ಕೊಂಬರ್ತಾಯಿದೆ. ಆದರೂ ಏನಾಯ್ತಲ್ಲ ಗಾಡಿಗೆ. ಜಿಮ್ಮಿ ನನ್ನ ಮಗ ಇಲ್ಲೇ ನಿಂತಿದ್ದಾನೆ, ಅವ್ನು ಏನು ಮಾಡ್ತಾನೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಥೂ, ಅವನ ಮೇಲೆ ಹೆವಿ ಕೋಪ ಬರ್ತಾಯಿದೆ ಮೈಕಲ್ಗಂತೂ. ZX10RR ಬೀಳ್ಸ್ಬಿಟ್ಟು ನೋಡಿ ಹೆಂಗಾಗಿದೆ ಗಾಡಿ ಅಂತ. ಓಕೆ, ಇನ್ನೂ ಜಾಸ್ತಿ ಹೋಗೋದು ಬೇಡ, ಅಕಸ್ಮಾತ್ ನಮ್ಮ ಗಾಡಿನೇ ಸಿಕ್ಕಾಕೊಂಡ್ಬಿಟ್ರೆ. ಅವ್ರ ರೇಟ್ ಇಲ್ಲಿ ನೋಡ್ತಾ ಇರ್ಬೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬೈಕ್ನ ಎಲಿಯೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಟ್ರೈ ಮಾಡಿ ನೋಡೋಣ. ಗಾಡಿ ಹೆಂಗಿದ್ರು ಅಟ್ಯಾಚ್ ಮಾಡಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಹಿಂದೆ ಹೋಗೋಣ. ಓಕೆ ಓಕೆ ಓಕೆ, ಇದಂತೂ ಮೆತ್ತಗೆ ಎಲಿತಾ ಇದ್ದೀನಿ. ಓಕೆ, ಗಾಡಿ ಸುಮ್ಮನೆ ಇದು ಅಲ್ಲಿ ಸ್ವಲ್ಪ ಸ್ಲಿಪ್ ಇದೆ ಗುರು, ಸ್ಲಿಪ್ ಆಗ್ತಾಯಿದೆ ಗಾಡಿ. ಓಕೆ, ನಮ್ಮ ಗಾಡಿ ಹೆಂಗ ಥೂ ಬಂದ್ಬಿಡ್ತು ZX10RR ಹೊರಗಡೆ. ಯಾ ಹಂಗೆ ಅಲ್ಕೊಂಡೋಗೋಣ ಸ್ವಲ್ಪ. ಓಕೆ ಓಕೆ, ನೀರೊಳಗಡೆ ಬರುತ್ತಾ ಇಲ್ವ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಲ್ ರೈಟ್, ನಮ್ಮ 10RR ನೋಡ್ಬೋದು ನೀವು ಯಾವ ಸಿಚುವೇಶನಲ್ಲಿ ತಂದುಬಿಟ್ಟ ಜಿಮ್ಮಿ ಅಂತ ನನ್ನ ಮಗ. ಸೊ ಇಲ್ಲಿಗೆ ತೊಗೊಂಡೋಗೋಣ. ನಮ್ಮ ಥಾರ್ ಇದ್ದಿದ್ದಾಗ ಬಚಾವ್ ಗುರು, ನಿಜ ಹೇಳ್ಬೇಕಂದ್ರೆ. ಓಕೆ ಓಕೆ, ಇಲ್ಲಿ ನಿಲ್ಸಿರೋಣ. ಓಕೆ, ನಮ್ಮ 10RR ಹತ್ರ ಹೋಗೋಣ. ಯಪ್ಪ ಯಾವ ರೇಂಜಿಗೆ ಮಣ್ಣಾಗಿದೆ ಗುರು ಗಾಡಿಯಲ್ಲಿ, ಯಪ್ಪ ಇದು ಫುಲ್ ಕೊಚ್ಚೆ ಗುರು. ಥೂ, ಕೊಚ್ಚೆದಲ್ಲಿ ಗಾಡಿನ ಹಾಕ್ಬಿಟ್ಟೆ, ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ಇದು ಕೊಚ್ಚೆ ಅಂತ. ಓಕೆ, ನಮ್ಮ ಥಾರನ್ನು ಇನ್ನೂ ಸ್ವಲ್ಪ ಮುಂದೆ ತೊಗೊಳೋಣ. ಆಲ್ ರೈಟ್ ಆಲ್ ರೈಟ್. ಓಕೆ, ಇಲ್ಲಿ ನಿಲ್ಸಿದ್ದೀನಿ. ಓಕೆ, ಇದು ಫುಲ್ಲು ಕೊಚ್ಚೆ ಗುರು, ತುಂಬ ಇದರಲ್ಲಿರಬೇಕು. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಇದ್ದ, ಮೈಕಲ್ ಕುತ್ಕೊಳ್ಳೋಕ್ಕೆ ಆಯ್ತಲ್ಲ ಗಾಡಿಯಲ್ಲಿ, ಅಂದರೆ ಫುಲ್ಲು ಜಾಮ್ ಆಗಿದೆ ಅನಿಸುತ್ತೆ. ಆ ಗಾಡಿನ ತರ್ತೀನಿ ರೀ, ಒಂದು ನಿಮಿಷ ಹುಕ್ಕನ್ನ ಬಿಚ್ಚಿಬಿಡ್ತೀನಿ. ಹುಕ್ ಬಿಚ್ಚಾಯಿತು. ಆಲ್ ರೈಟ್, ಅದೆಲ್ಲಿ ಆಟೋ ಗಾಡಿ, ಈ ಗಾಡಿಯಲ್ಲೇ ಹಾಕ್ಕೊಂಡು ಹೋಗ್ಬೇಕು. ಇದು ಸ್ಟಾರ್ಟ್ ಆಗಿಲ್ಲ ಅಂದರೆ ಇನ್ನೊಂದು ಸೀನು. ಇದು ಯಾರ್ದೋ ಫ್ರೆಂಡದ ಗಾಡಿ ಅಂತೆ, ಮಾಡಿದ ಕೆಲಸ ಮಾತ್ರ. ಆಲ್ ರೈಟ್, ಈ ಗಾಡಿ ಒಳಗಡೆ ನಮ್ಮ 10RRನ ಲೋಡ್ ಮಾಡ್ತೀನಿ ರೀ, ಒಂದು ನಿಮಿಷ. ಆಲ್ ರೈಟ್ ಗೇಮರ್ಸ್, ಹಂಗೋ ಹಿಂಗೋ ಲೋಡ್ ಮಾಡಿಬಿಟ್ಟೆ ಗಾಡಿನ. ಸೊ ತುಂಬ ಬಾಡಿಗೆಲ್ಲ ಸ್ಕ್ರ್ಯಾಚ್ ಬಿದ್ದಿರುತ್ತೆ ಪಕ್ಕ ಅದಂತೂ. ಸೊ ಇರಿ ಒಂದು ನಿಮಿಷ. ನಾನು ಏನಕ್ಕೆ ಜಿಮ್ಮಿಗೆ ಥಾರ್ ಬಿಟ್ಟು ಹೋಗ್ಲಿ, ಅವ್ನು ನಡ್ಕೊಂಡು ಬೇಕಣ ಬರಲಿ, ಹೆಂಗೆ ಬೇಕಣ ಬರಲಿ, ನಾನು ಥಾರ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೆಂಗೆ ಅಂತ ನೀವು ಕೇಳ್ಬೋದು. ಟೋಕ್ ಇದೆಲ್ಲ ಗುರು, ಆರಾಮಾಗಿ ಎಲ್ಕೊಂಡು ಹೋಗ್ತೀನಿ ನಾನಂತೂ ಗಾಡಿನ. ಸೊ ಎಸ್, ಆರಾಮಾಗಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ಹೆವಿ ಪವರ್ ಹೊಡಿಬೇಕಾಗ್ತದೆ. ಆಲ್ ರೈಟ್, ನಮ್ಮದು 10RR ಬಿದ್ದಿಲ್ಲ ಅಂದರೆ ಸಾಕು ಗುರು, ಅಷ್ಟೇ. ಇಲ್ಲಿಂದ ಅಪ್ಪಲ್ಲಿ ಹಿಂಗೆ ಹೋಗೋದು. ಆದರೆ ಜಿಮ್ಮಿಗಂತೂ ಒಂದು ಗಾಡಿ ಬಿಡ್ತಾ ಇಲ್ಲ ನಾನು. ಸೊ ನಮ್ಮ ಥಾರ್ ಅಂತೂ ಹೆವಿ ಪವರ್ ಆಗ್ತಾ ಇದೆ. ಎರಡು ಗಾಡಿ ಅಪ್ರಾಕ್ಸ್ 1 ಟನ್ ಅಷ್ಟು ಎಳೀತಾ ಇದೆ ಗಾಡಿನ. ಆಲ್ ರೈಟ್. ಸೊ ಇನ್ನೂ ಸ್ವಲ್ಪ ಹುಕ್ಕಣ ಹಿಂದೆ ಹಾಕ್ಕೊಳ್ಳೋಣ, ಅವಾಗ ಸ್ವಲ್ಪ ಹಿಂದೆ ಆಗುತ್ತೆ. ಸ್ವಲ್ಪ ಹಿಂದೆ ಬಿಟ್ಟೆ ಗಾಡಿನ. ನಾನು ಥಾರ್ಗೆ ಟಚ್ ಆಗಬಾರ್ದು ಗುರು, ಹೊಸ ಗಾಡಿ ಅದೇ ನನಗೆ ಅನ್ನಿಸ್ತಾ ಇರೋದು. ಜಿಮ್ಮಿ ಏನು ಬೇಕಣ್ಣ ಮಾಡ್ಕೊಳ್ಳಿ, ನಾನು ನಿಜವಾಗ್ಲೂ ಮಾತಾಡ್ಸೋಕ್ಕೂ ಹೋಗಲ್ಲ ಇನ್ನು. ಓಕೆ ಆರಾಮಾಗಿ ಇವಾಗ ಏನು ಮಾಡಿದೆ, ಆಲ್ರೆಡಿ ಟುಕ್ ಹಾಕಿದೆ ಗಾಡಿನ. ಹಿಂಗೋ ಹಿಂಗೋ ಮೇಲೆ ಎತ್ಕೊಂಡು ಹೋಗಲೇಬೇಕು. ಕಮಾನ್ ಥಾರ್, ಕಮಾನ್ ಥಾರ್. ಇದು ಪವರ್ ಅಂತೂ ಬೇಜಾರು ಪವರ್ ಗುರು, ನಿಜ ಹೇಳ್ಬೇಕು. ಆರಾಮಾಗಿ 1 ಟನ್ ಎಳೀತದೆ. ಆದರೆ ಏನಂದರೆ ಇಲ್ಲಿ ಗ್ರಿಪ್ ಸಿಗ್ತಾ ಇಲ್ಲ, ಜಾರ್ತೈತೆ ಟಯರು. ಆದರೂ ನಮ್ಮ ಥಾರ್ ಮಾತು ಕೇಳುತ್ತಾ ಎಲ್ಕೊಂಡು ಹೋಯ್ತಾ ಇದೆ ಆರಾಮಾಗಿ. ಸೊ ಯಾ ಮಸ್ತ್ ಅನ್ಕೊಳ್ಳಿ ಥಾರು. ಥಾರ್ ಒಂದು ಇದ್ದಿಲ್ಲ ಅಂದರೆ ಏನೂ ಇಲ್ಲ ಗುರು, ಆ ರೇಂಜಿಗಿದೆ ಥಾರು. ಓಕೆ ಮೆತ್ತಗೆ ಹಿಂಗೆ ಹೋಗ್ಬೇಕು. ಓಕೆ ಇಲ್ಲಿ ಸಿಕ್ಕಾಕೊಳ್ತು. ನನ್ನ ಯಪ್ಪ ನನ್ನ ಗಾಡಿ ಬೆಂಡಾಯ್ತು ಗುರು. ಥೂ ಹಿಂಗೂ ಹತ್ತಲ್ಲ ಗುರು, ಏನೋ ಒಂದು ಮಾಡಬೇಕು ಜುಗಾಡ್. ಇವಾಗ ಹಂಗೋ ಹಿಂಗೋ ಮಾಡಿದ್ವಿ, ಗಾಡಿನ ಮಾತ್ರ ಮೇಲೆ ತನಕ ತಂದ್ಬಿಟ್ವಿ. ಸೊ ಎಸ್ ಇವಾಗ ಹೆಂಗೆ ಇಳಿತೀನೋ ಹೆಂಗೆ ತೊಗೊಂಡೋಗ್ತೀನೋ ಗೊತ್ತಿಲ್ಲ. ಥಾರು ಹೋಯ್ತು. ಈ ನನ್ನ ಮಗ ಥೂ ಹೆವಿ ಸೈಕ್ ಮಾಡಾಕ್ದ. ZX10RR ನೋಡಿ ಹೆಂಗೆ ಬಿದ್ದಿದೆ. ಇರಿ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಟ್ರಕ್ ಥರಕ್ಕೆ ಆರ್ಡ್ರ್ ಮಾಡ್ತೀನಿ. ಹೋ ಆಲ್ರೆಡಿ ಗೇಮರ್ಸ್ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬಿಟ್ಟೆ, ಅವ್ನು ಇನ್ನೇನು ಬರ್ತಾ ಇರ್ತಾನೆ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಚಾನಲ್ನ ಪ್ಲೀಸ್ ಹೋಗಿ ವಿಸಿಟ್ ಮಾಡಿಬಿಟ್ಟು ನೋಡಿ. ನನ್ನ ಫೇಸ್ ಕಾಣಿಸುತ್ತೆ ಅದರಲ್ಲಿ. ಸೊ ಯಾ ಪ್ಲೀಸ್ ಹೋಗಿ ನೋಡಿ ಆ ಚಾನಲ್ಲು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ತಪ್ಪು ಮಾಡ್ತಾಯಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಇಂಡಿಯನ್ ಗಾಡಿ ಮಹೀಂದ್ರ ಥಾರ್ ಬಗ್ಗೆ ಏನಾದರೂ ಬರೀಬೇಕಿದ್ರೆ ಕಮೆಂಟ್ ಮಾಡಿ. ಏನು ಪವರ್ ಗುರು, ಏನು ಫಿದ್ದಾ ಆಗಿಬಿಟ್ಟೆ ಅನ್ಕೊಳ್ಳಿ ಗಾಡಿ ಮೇಲೆ. ಮತ್ತು ಈ K01 001 ನಂಬರ್ ಹೆಂಗಿದೆ ಅಂತ ಸಹ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಪ್ಲೀಸ್ ಚೆಕ್ ಔಟ್ ದಟ್ ವಿಡಿಯೋ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಹೆಸರು ಚಂದನ್ ಅಂತ, ಚಂದನ್ ಸೈನಿಂಗ್ ಔಟ್.